ಕುಮಾರಸ್ವಾಮಿ ಅವರಿಗೆ ಹಾರ್ಟ್ ಆಪರೇಷನ್ ಆಗಿರೋದ್ರ ಬಗ್ಗೆ ಅನುಮಾನ ಇದೆ. ಕೈ ಪಕ್ಷದ ಶಾಸಕರು ನಿನ್ನೆ ಮಾತಾಡಿದ್ರು. ರಮೇಶ್ ಬಂಡಿ ಸಿದ್ದೇಗೌಡರು ಅವರ ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆಪರೇಷನ್ ಆಗಿರೋದು ಸತ್ಯ. ಮೂರನೇ ಬಾರಿಗೆ ಹಾರ್ಟ್ ಆಪರೇಷನ್ ಆಗಿದೆ. ನಾವು ಸುಳ್ಳು ಹೇಳ್ಕೊಂಡು ಅನುಕಂಪವನ್ನ ಗಿಟ್ಟಿಸಬೇಕಾಗಿಲ್ಲ, ಗಿಟ್ಟಿಸ್ಕೊಳ್ಳಲ್ಲ. ಆರು ವರ್ಷಕ್ಕೆ ಮೂರು ಸಾರಿ ಆಪರೇಷನ್ಗೊಳಗಾಗಿದ್ದಾರೆ. ನಮಗಾಗಿ ನಾವು ಕಣ್ಣೀರು ಹಾಕಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರು ಭಾವಜೀವಿ. ಕಣ್ಣೀರು ಹಾಕಿ ನಾವು ಪ್ರಚಾರ ಗಿಟ್ಟಿಸ್ಕೊಳ್ಬೇಕಾಗಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಮಾಡ್ತಿರೋದು ಅವರಿಗೆ ಸಹಿಸಲಾಗ್ತಾ ಇಲ್ಲ. ನಾಗಮಂಗಲದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು. ಏನ್ ಮಾತಾಡಿದ್ರು ನಿಖಿಲ್, ಬನ್ನಿ ನೋಡೋಣ. ನಾನು ಈಗ ತಾನೇ ಗಾಡಿನಲ್ಲಿ ಬರ್ತಾ ನೋಡಿದೆ ಸಂಪೂರ್ಣ ಅವರು ಮಾತನಾಡಿರ್ತಕ್ಕಂಥದ್ದನ್ನ. ಅವರ ಹಿರಿತನಕ್ಕೆ ಬಹುಶಃ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಈ ರೀತಿ ಮಾತುಗಳು. ಏಕೆಂದರೆ ಇವತ್ತು ನಮ್ಮ ತಂದೆಯವರು ಆಪರೇಷನ್ ಆಗಿರ್ತಕ್ಕಂಥದ್ದನ್ನು ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ ಇವರಿಗೆ. ನಾವೇನು ನಮ್ಮ ತಂದೆಯವ್ರಿಗೆ ಆಪರೇಷನ್ ಆಗಿದೆ ಅದರ ಅನುಕಂಪದ ಆಧಾರದ ಮೇಲೆ ನಮಗೆ ಮತ ನೀಡಿ ಅಂತಕ್ಕಂಥದ್ದು ನಾವು ಕೇಳ್ತಾ ಇಲ್ಲ. ನಮ್ಮ ತಂದೆಯವ್ರಿಗೆ ಆಪರೇಷನ್ ಆಗಿರ್ತಕ್ಕಂಥದ್ದು ಸತ್ಯ ರೀ. ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಕುಮಾರಣ್ಣ ಅವ್ರಿಗೆ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ. ಕಳೆದ 2018 ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ತಿಂಗಳು ಮುಂಚಿತವಾಗಿ ಆ ಸರ್ಜರಿ ಆಯಿತು. ಕೈ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರ ಮಾತಿಗೆ ತುಂಬಾ ಜನ ರಾಜಕಾರಣಿಗಳು ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಪೆಷಲಿ ಬಿಜೆಪಿ ಮತ್ತು ಜೆಡಿಎಸ್ ಭಾಗದ ನಾಯಕರು. ಕುಮಾರಸ್ವಾಮಿಯವರ ಆರೋಗ್ಯ ಹದಗೆಟ್ಟಿದೆ. ಪುಟ್ಟರಾಜ್ ಅವರು ಮಾತಾಡಿದ್ರು, ಮಾನವೀಯತೆ ಮೀರಿದ ವರ್ತನೆ ಸರಿಯಲ್ಲ ಅಂದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು. ಯಾರು ಎಲ್ಲೇ ಮೀರಿ ಮಾತಾಡಬಾರದು ಅಂದ್ರು ಸುನೀಲ್ ಕುಮಾರ್. ಚುನಾವಣೆಯಲ್ಲಿ ಸೋತು ಬಿಡ್ತೀವಿ, ವೈಯಕ್ತಿಕ ದಾಳಿ ಅಂತ ಪ್ರತಾಪ್ ಸಿಂಹ ಅವರು ವಾಗ್ದಾಳಿ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಲೀಡರ್ ಮಾಡಕ್ ಹೋಗಿ ನಮ್ಮ ಕುಮಾರಪ್ಪಂದು ಆರೋಗ್ಯ ಸ್ಥಿತಿ ಈ ಸ್ಥಿತಿಗೆ ಬಂದಿದ್ದು. ಒಬ್ಬ ಮಹಾನ್ ನಾಯಕ, ಈ ನಾಡು ಕಂಡಂತ ದೊಡ್ಡ ಕಲಾವಿದ ಅಂಬರೀಷ್ ಅಣ್ಣನ ಅವತ್ತು ಸೋಲಿಸ್ಲಿಕ್ಕೆ ಬೆಳಗ್ಗೆ 4 ಗಂಟೆ ಕರ್ಕೊಂಡೋಗಿ ಹಳ್ಳಿ ಸುತ್ತಿಸ್ತ ಪುಣ್ಯಾತ್ಮ. ಅವತ್ತಿನಿಂದನೇ ಅವರ ಆರೋಗ್ಯ ಕ್ಷೀಣಿಸ್ತಾ ಬಂತು. ಜನ್ಮಕ್ಕೆ ನಾಚಿಕೆ ಆಗಬೇಕು, ಆ ಭಾಷೆ ಉಪಯೋಗಿಸಿದ್ರೆ ನಾಚಿಕೆ ಆಗಬೇಕು. ಇದು ಯಾವುದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ. ಹೋಗಿ ಅವರ ಮಾತೃಶ್ರಿ, ನಮಗೂ ಮಾತೃಶ್ರಿ ಸಮಾನ ವಿಜಯಮ್ಮವರು, ಅವ್ರಿಗೆ ನಂಬಿಕೆ, ಅವ್ರಿಗೆ ದೀರ್ಘಾಂಡ್ ನಮಸ್ಕಾರ ಮಾಡಿ. ಯಾವುದೇ ವ್ಯಕ್ತಿಗೆ ಇಷ್ಟು ರಾಜಕೀಯದಲ್ಲಿ ಸೌಜನ್ಯತೆ ಇರಬೇಕು. ಅದು ಯಾವ ಮಟ್ಟದ್ದಾದರೂ ಸಹಿತ ಯಾರಿಗೊಬ್ಬರಿಗೆ ಆರೋಗ್ಯ ಕೆಡ್ತದೆ, ಯಾರೋ ಒಬ್ಬರ ಮನೆಯೊಳಗೆ ತೀರಿ ಹೋಗ್ತಾರೆ, ಅದರಲ್ಲೂ ಸಹಿತ ಕೆಟ್ಟದ್ದು ಮಾತಾಡೋದು ಏನಿದೆ ಅಲ್ಲ, ಯಾರೇ ಇರಲಿ, ನಮ್ಮ ವಿರೋಧಿನೂ ಇರಲಿ, ನಾಳೆ ಯಾರೋ ಅಕಸ್ಮಾತ್ ಕಾಂಗ್ರೆಸ್ ಪಾರ್ಟಿಯವ್ರಿಗೂ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಮತ್ತೊಂದು ಯಾರ್ದೋ ಆಗಿ, ನಾ ಯಾರ್ದೋ ಯಾರಿಗೂ ಆಗ್ಬೇಕಂತ ನಾ ಬಯಸ್ತಾ ಇಲ್ಲ, ಅವ್ರಿಗೆ ತೊಂದರೆ ಅದು ನಾವು ಸಹ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಯಾವುದೇ ಹೇಳಿಕೆಗಳು ಎಲ್ಲೆಯನ್ನ ಮೀರಬಾರದು. ಯಾರೂ ಕೂಡ ಈ ರೀತಿಯಾದಂಥ ಎಲ್ಲೆ ಮೀರಿದಂಥ ಹೇಳಿಕೆಗಳನ್ನು ಕೊಡಬಾರದು. ಒಬ್ಬರ ಆರೋಗ್ಯದ ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು, ಎಲ್ಲರ ಆರೋಗ್ಯದ ಕುರಿತಂತೆ ಆರೋಗ್ಯವಾಗಿರಬೇಕು ಅಂತ ಬಯಸುವಂಥವ್ರು ನಾವೆಲ್ಲರೂ ಕೂಡ. ಬಂಡಿ ಸರ್, ರಮೇಶ್ ಬಂಡಿ ಸಿದ್ದೇಗೌಡರು ಮಾತ್ರ ಅಲ್ಲ, ಎಲ್ಲಾ ನಾಯಕರ ಅವರ ಮನಸ್ಥಿತಿಯನ್ನು ನೋಡಿದಾಗ ಅವರು ಚುನಾವಣೆಯಲ್ಲಿ ಯಾವಾಗ ಹೀನಾಯವಾಗಿ ಸೋಲ್ತೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೋ ಆವಾಗೆಲ್ಲ ವೈಯಕ್ತಿಕ ದಾಳಿ ಮಾಡುವಂಥದ್ದು, ಯಾರನ್ನ ಹೀಯಾಳಿಸುವಂಥದ್ದು ಅವರಿಗೆ ರಕ್ತಗತವಾಗಿ ಬಂದಿದೆ. ಅದಕ್ಕೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.